ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಸಿಂಪಲ್ ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ ಬ್ಲೌಸ್ ಡಿಸೈನ್ ತೋರಿಸಿ ಅಂತ ಕೇಳ್ಕೊಂಡಿದ್ರು. ಆದ್ದರಿಂದ ಇದು 36 ಎದೆ ಸುತ್ತಾಳ್ತಿದೆ ಸಿಂಪಲ್ ಬ್ಲೌಸ್ ಡಿಸೈನು. ಇದು ನೆಕ್ ಎಷ್ಟು ತೊಗೊಬೇಕು, ಶೋಲ್ಡರ್ ಎಷ್ಟು ತೊಗೊಬೇಕು ಅಂತ ನೋಡ್ಕೊಳ್ಳಿ. ಇದರಲ್ಲಿ ನೆಕ್ ಬಂದು ನಾನು ನೆಕ್ಕು ಶೋಲ್ಡರು ಎರಡು ಸೇರಿಸಿ ನಾನು ಇವರಿಗೆ ಚಿಕ್ಕದೇ ಬೇಕಾಗಿರೋದ್ರಿಂದ ನಾನು 5¼ ಇಂಚಿಗೆ ಶೋಲ್ಡರು ಮತ್ತು ನೆಕ್ಕು ಎರಡು ಸೇರಿಸಿ ತೊಗೊತ್ಕೊಂಡಿದ್ದೀನಿ. ಮತ್ತು ನೀವು ಇಲ್ಲಿ ನೆಕ್ಕು ಈ ಅಳತೆಗಾದರೆ ನಾವು ಎರಡು ಕಾಲಿಗೆ ನೆಕ್ ತಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಎಲ್ಲ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕನ್ನು ಕೂಡಿಸಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪಿಗೆ ನಾವು ಹಿಂಗೆ ಇಟ್ಕೊಳ್ಳೋಣ. ಫಸ್ಟು ಸ್ಟಾರ್ಟಿಂಗ್ ಹಿಂಗೆ ಇಟ್ಕೊಳ್ಳಿ. ನಮಗೆ ಡೀಪು ಕರೆಕ್ಟಾಗಿ ಏನು ನಾವು ಡಿಸೈನ್ ಮಾಡಬೇಕಾಗಿರೋದ್ರಿಂದ ಇಲ್ಲಿವರೆಗೂ ತೊಗೊತ್ಕೊತೀನಿ. ಅವ್ರಿಗೆ 9½ ಇಂಚಿಗೆ ಇಷ್ಟಕ್ಕೆ ನಾವು ಸುಮ್ಮನೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಏನು ಹೆವಿ ಡಿಸೈನೇ ಇಲ್ಲ, ಬಿಗಿನರ್ಸ್ಗಳು ಯಾರು ಬೇಕಾದ್ರೂ ಸ್ಟಿಚ್ ಮಾಡ್ಬೋದು, ಅಷ್ಟು ತುಂಬ ಈಸಿಯಾಗಿರೋ ಡಿಸೈನು ಇಲ್ಲಿವರೆಗೂ ತೊಗೊತಾ ಇದ್ದೀನಿ ನಾನು. ಇಲ್ಲಿ 2¼ ಇಂಚು ಅಥವಾ 2½ ಇಂಚು ತೆಗೆದುಕೊಳ್ಳಿ, ಪರವಾಗಿಲ್ಲ. ನಾವು ಏನು ಇದನ್ನು ಹಾಕೋದ್ರಿಂದ ಡೋರಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. 2½ ವರೆಗೆ ಇಟ್ಕೊಳ್ಳಿ ನೀವು. ಇದೊಂದು ಬಾಕ್ಸು ನಾನು ಹೇಳ್ತಾನೆ ಇರ್ತೀನಿ, ಒಂದು ಬಾಕ್ಸ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಇಂಚಸ್ಗೆ ಇಲ್ಲೊಂದು ಮಾರ್ಕನ್ನು ಮಾಡಿ ನಾನು ಇಲ್ಲಿ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಏನಂದರೆ ತುಂಬಾ ಈ ಥರ ಶೇಪನ್ನು ಕೊಡ್ತಾ ಇದ್ದೀನಿ. ಏನು ಡಿಸೈನು, ಸಿಂಪಲ್ ಡಿಸೈನು, ಯಾರು ಬೇಕಾದರೂ ಸ್ಟಿಚಿಂಗ್ ಮಾಡ್ಬೋದು. ನೋಡಿ, ಈ ಥರ ಒಂದು ಡ್ರಾ ಮಾಡ್ಕೊಳ್ಳಿ. ಇದು ಹೊಳಿಕ್ ಹೋಗೋದ್ರಿಂದ ಏನು ತೊಂದರೆ ಇಲ್ಲ. ಇದನ್ನು ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಂಡು ಬ್ಲೌಸ್ಗೆ ಅಟ್ಯಾಚ್ ಮಾಡಿಬಿಡೋಣ.
ನೋಡಿ ಫ್ರೆಂಡ್ಸ್, ಎಲ್ಲ ಆದಮೇಲೆ ಈ ಥರ ನೀಟಾಗಿ ಕಾಣಿಸ್ತಾ ಇರ್ತೈತೆ. ನಿಮ್ಮದು ಕಾಂಟ್ರಾಸ್ಟ್ ಬಂತು, ಡಿಸೈನ್ ಏನಾದರೂ ಕಾಂಟ್ರಾಸ್ಟ್ ಬಂದಿದ್ದರೆ ಸ್ಯಾರಿ ಬಂದಿದೆ ಇತ್ತು ಈ ಥರ ಇತ್ತು ಸ್ಯಾರಿ ಬಂದು, ಆದ್ದರಿಂದ ಬ್ಲೌಸ್ ಈ ಥರ ಬಂದಿರೋದ್ರಿಂದ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ನಿಮ್ಮ ಕಾಂಟ್ರಾಸ್ಟ್ ಏನಾದರೂ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತೈತೆ ಈ ಡಿಸೈನನ್ನು ಹೊಲಿದ್ರೆ. ಟೂ ಲೇಯರ್ಸನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಟೂ ಲೇಯರ್ಸು. ನೀವು ಬೇಕು ಅಂದರೆ ತ್ರೀ ಲೇಯರ್ಸು, ಇದೊಂದು ಸ್ವಲ್ಪ ಡೌನಿಗೆ ಕೊಟ್ಟು ತ್ರೀ ಲೇಯರ್ಸ್ ಬೇಕಾದರೂ ಸ್ಟಿಚಿಂಗ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎರಡು ಸ್ಟಿಚ್ಚನ್ನು ಹಾಕ್ರಿ, ಯಾಕಂದರೆ ನಾವಿಲ್ಲಿ ಇದನ್ನು ಏನು ಪೈಪಿಂಗ್ ಕೊಟ್ಟಿರ್ತೀವೋ ಅಕಸ್ಮಾತ್ ನೀವೇನು ಜಾಸ್ತಿ ಕೊಟ್ಟಿದ್ದೀರಾ ಅಂತ ಅಂದರೆ ಅಲ್ಲಿ ಅದು ಇಟ್ಕೊಳ್ಳುತ್ತೆ. ಅದರಿಂದ ಇನ್ನೊಂದು ಸಲ ಏನಿಲ್ಲ ಹಾಕಿರ್ತೀವೋ ಮತ್ತು ಏನು ಇಷ್ಟು ಇದಿರುತ್ತೋ ಇದಕ್ಕೆ ಇನ್ನೊಂದು ಸ್ಟಿಚ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನೀವು ಎರಡು ಸಲ ಸ್ಟಿಚಿಂಗನ್ನು ಹಾಕಿ. ಬ್ಯಾಕಲ್ಲೂ ಅಷ್ಟೇ, ಯಾವುದೇ ಜಾಸ್ತಿ ಬಟ್ಟೆಯನ್ನು ಬಿಡೋಕೆ ಹೋಗ್ಬೇಡಿ, ನೀಟಾಗಿ ಕಟ್ ಮಾಡಿಬಿಡಿ. ಎಲ್ಲ ಆದಮೇಲೆ ಇದು ಫ್ರಂಟಿಗೆ ಬಂದಿತ್ತು, ಫ್ರಂಟ್ ಅವರು ಬೋಟ್ ನೆಕ್ ಥರ ಸ್ಟಿಚಿಂಗ್ ಮಾಡಬೇಕಾಗಿತ್ತು, ನಾನು ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟು ಬ್ಯಾಕಲ್ಲಿ ಈ ಥರ ಸಿಂಪಲ್ಲಾಗಿ ಇದು ಬ್ಯಾಕಲ್ಲಿ ಇಷ್ಟು ಬರೋಂಗೆ ನೋಡ್ಕೊಂಡು ಮಾಡಿದ್ದೀನಿ. ಈಗ
ತೋಳು ಬಂದು ಬಾರ್ಡರ್ ಈ ಥರ ಬಂದಿತ್ತು ತೋಳು. ಮತ್ತು ಇದಕ್ಕೆ ನಾನು ಡೋರಿಯನ್ನು ಮಾಡಿದ್ದೀನಿ, ಡೋರಿಯನ್ನು ಹಾಕ್ತಾ ಇದ್ದೀನಿ. ಡೋರಿಯನ್ನು ಫಿಕ್ಸ್ ಮಾಡಿದ್ರೆ ಇದಾಯಿತು ಫ್ರೆಂಡ್ಸ್. ನೋಡಿದ್ರಲ್ಲ ಇಷ್ಟೊತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಇದು ಬೇಸಿಕ್ ಇರುತ್ತೆ ಫ್ರೆಂಡ್ಸ್. ನೀವು ಏನು ಡಿಸೈನ್ ಮಾಡಬೇಕಾದ್ರೂ ನಮ್ಮ ಬೇಸಿಕ್ ಯಾವ ಥರ ಕಟ್ ಮಾಡೋದು ಮತ್ತು ಅದನ್ನು ಯಾವ ಥರ ಟಚ್ ಮಾಡೋದು ಅಂತ ಪ್ರತಿಯೊಂದು ಬ್ಲೌಸಲ್ಲೂ ಹೇಳ್ಕೊಟ್ಟಿರೋದ್ರಿಂದ ನಿಮ್ಗೆ ಅರ್ಥ ಆಗಿರುತ್ತೆ. ಏನು ಬೇಸಿಕ್ ಆದಮೇಲೆ ನೀವೇನು ಆ್ಯಡ್ ಮಾಡ್ತೀರಾ, ಏನು ಡಿಸೈನ್ ಇಷ್ಟು ಕೊಟ್ಟು ಬೇಕಾದ್ರೆ ಇಲ್ಲೂ ಒಂದು ಲೇರಿ ಈ ಥರ ಕೊಡ್ಬೋದು ನೀವು ನೋಡಿ. ಇದು ಲೀಫ್ ಥರ ಇಲ್ಲಿ ಕೊಡಿ, ಅವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತೈತೆ. ನೀವು ಸ್ಟಾರ್ಟಿಂಗಿಂದಲೇ ಲೀಫ್ ಕೊಟ್ಟು ಇಲ್ಲಿ ಸೆಂಟರ್ಗೆ ಇಲ್ಲಿ ಪುಟ್ಬಿಡ್ದಾಗ ಕೊಡ್ಬೋದು, ಆ ಥರ ಎಲ್ಲ ಮಾಡ್ಬೋದು. ಏನು ಬೇಕಾದರೂ ಮಾಡ್ಕೊಳ್ಳಿ, ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನಾನು ಬೇಸಿಕ್ ಏನೈತೋ ಅದನ್ನು ಆದಷ್ಟು ಬೇಸಿಕ್ಗಳು ಸಿಂಪಲ್ ಡಿಸೈನ್ಗಳನ್ನ ತೋರ್ಸೋಕ್ಕೆ ಕೇಳಿದ್ರಿಂದ ಸಿಂಪಲ್ ಡಿಸೈನ್ ಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಯಾರ್ಯಾರು ನೋಡ್ತಿದ್ದೀರೋ ಫಸ್ಟ್ ಟೈಮ್, ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮೊದಲು ನೀವು ನೋಡ್ಬೋದು. ನೀವು ಇದೇ ಥರ ನನ್ನನ್ನು ಪ್ರೋತ್ಸಾಹ ಕೊಟ್ಟು ಎನ್ಕರೇಜ್ ಮಾಡಬೇಕು, ಯಾಕಂದರೆ ನೀವು ನಮ್ಮನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ರೆ ನಾವು ನೀವೇನು ಕೇಳ್ತೀರೋ ಅದನ್ನೆಲ್ಲ ನಾವು ತೋರಿಸ್ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.